ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮಣ್ಣಿನ ಪಾತ್ರೆ ಅಡುಗೆಗಳು ಚಾನಲ್ಗೆ ಸ್ವಾಗತ. ಇವತ್ತು ನಾನೊಂದು ತುಂಬಾ ಹಳೆಯ ಕಾಲದ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಇದು ನಮ್ಮ ಮನೆಯಲ್ಲಿ ನಮ್ಮ ತಾಯಿ ಮತ್ತೆ ಅಜ್ಜಿ ಮಾಡ್ತಾ ಇದ್ರು. ಅದು ಕಡಲೆಬೇಳೆ ಮಾದಲಿ ಅಂತ, ತುಂಬಾ ರುಚಿಯಾಗಿರುತ್ತೆ. ಹಾಗೆ ಎಲ್ರು ಕೂಡ ಇಷ್ಟಪಟ್ಕೊಂಡು ತಿಂತಾರೆ. ಯಾವುದೇ ಒಂದು ಹಬ್ಬ ಹರಿದಿನಗಳಲ್ಲಿ ಅಥವಾ ಜಾತ್ರೆಗಳಲ್ಲಿ ಇದನ್ನ ವಿಶೇಷವಾಗಿ ನಮ್ಮ ಮನೆಯಲ್ಲಿ ಮಾಡ್ತಾ ಇದ್ರು. ತುಂಬಾ ಅಂದ್ರೆ ಜಾತ್ರೆ ಒಂದು ಸಂದರ್ಭದಲ್ಲೇ ಈ ಕಡಲೆಬೇಳೆ ಮಾದಲಿನ ಮಾಡ್ತಾರೆ. ಬನ್ನಿ ಹಾಗಾದ್ರೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಕಡಲೆಬೇಳೆ ಮಾದಲಿ ಮಾಡಲು ಬೇಕಾದಂತಹ ಪದಾರ್ಥಗಳು, ನಾನಿಲ್ಲಿ ಒಂದು ಕಪ್ನಷ್ಟು ಕಡಲೆಬೇಳೆನ ತಗೊಂಡಿದ್ದೀನಿ. ಈ ಕಡಲೆಬೇಳೆಯನ್ನ ಮೊದಲಿಗೆ ಒಂದು ಕುದಿಯಷ್ಟು ಕುದಿಸ್ಕೊಳ್ಳೋಣ. ಜಾಸ್ತಿ ಕುದಿಸ್ಕೊಂಡ್ರು ಕೂಡ ಈ ಪುಡಿ ಪುಡಿ ತರ ಆಗ್ಬರಲ್ಲ, ಇದು ಉಂಡೆ ತರ ಆಗಿ ಬಂದ್ಬಿಡತ್ತೆ. ಸೊ ಇದನ್ನ ನೋಡ್ಕೊಂಡು ಕುದಿಸ್ಕೊಳ್ಬೇಕಾಗತ್ತೆ. ಈಗ ನೀರು ಕುದಿಯೋದಕ್ಕೆ ಒಲೆ ಮೇಲೆ ಇಟ್ಟಿದ್ದೀನಿ. ಇದನ್ನ ಕಡಲೆಬೇಳೆನ ಮೊದಲು ಕುದಿಸ್ಕೊಳ್ಳೋಣ. ಈಗ ನೀರಿಟ್ಟಿದ್ದೀನಿ, ಕುದಿತಾ ಇದೆ. ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಎಣ್ಣೆನ ಹಾಕಿದ್ದೀನಿ. ಆ ನಂತರ ಈ ಕಡಲೆಬೇಳೆನ ಇದಕ್ಕೆ ಹಾಕೊಂಡ್ಬಿಡೋಣ. ಈಗ ಒಂದು ಪ್ಲೇಟ್ನ ಮುಚ್ಚಿ ಸ್ವಲ್ಪ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ. ಈಗ ನೋಡೋಣ ಕಡಲೆಬೇಳೆ ಒಂದು 6-8 ನಿಮಿಷದವರೆಗೂ ಇದನ್ನ ಕುದಿಸ್ಕೊಂಡಿದ್ದೀನಿ. ಜಾಸ್ತಿ ಸಾಫ್ಟ್ ಆಗಿ ಕುದಿಸ್ಕೊಂಡ್ಬಿಟ್ರೆ ನಮ್ಗೆ ಈ ಮಾದಲಿ ಮಾಡೋದ್ ಕಷ್ಟ ಆಗತ್ತೆ. ಇವಾಗ ನೋಡಿ, ಇಷ್ಟು ಸಾಕು, ಇಷ್ಟು ಕುದಿಸ್ಕೊಂಡ್ರೆ ಸಾಕು. ಸ್ವಲ್ಪ ಗಟ್ಟಿಯಾಗೇ ಇರಬೇಕು, ತುಂಬಾ ಸಾಫ್ಟ್ ಆಗಿ ಕುದಿಸ್ಕೊಳಕ್ ಹೋಗ್ಬಾರ್ದು. ಇವಾಗ ಇದನ್ನ ನುಣ್ಣಗೆ ಬಸ್ದು ನಾವ್ ಇದನ್ನ ಒಂದು ಜರಡಿಯಲ್ಲಿ ಆಗ್ಲಿ ಅಥವಾ ಬೇರೆ ಯಾವ್ದ್ರಲ್ಲಿ ಬಟ್ಟೆಯಲ್ಲಿ ಆಗ್ಲಿ ಇದನ್ನ ನುಣ್ಣಗೆ ಬಸ್ದು ಬಿಡ್ಬೇಕು. ನೀರನ್ನೆಲ್ಲ ತೆಗೆದು ಈ ಏನ್ ಕಟ್ಟಿರುತ್ತೆ ಇದನ್ನ ಸಾರು ಕೂಡ ಮಾಡ್ಕೊಳ್ಬಹುದು. ಇವಾಗ ಇದನ್ನ ನಾನು ಒಂದ್ ಜರಡಿಗೆ ಹಾಕಿ ಬಸಿತಾ ಇದ್ದೀನಿ ನುಣ್ಣಗೆ. ಈಗ ನೋಡಿ, ಕಡಲೆಬೇಳೆನ ನಾನು ಒಂದು ಜರಡಿಗೆ ಹಾಕಿ ಬಸ್ ಇಟ್ಕೊಂಡಿದ್ದೀನಿ. ಇಷ್ಟು ಗಟ್ಟಿಯಾಗಿರ್ಬೇಕು, ತುಂಬಾ ಸಾಫ್ಟ್ ಆಗಿರಬಾರ್ದು. ಇದು ನೋಡಿ, ಇಷ್ಟು ಗಟ್ಟಿಯಾಗಿನೇ ಇರಬೇಕು. ತುಂಬಾ ಸಾಫ್ಟ್ ಆಗಿದ್ರೆ ಕಡಲೆಬೇಳೆ ಮಾದಲಿ ಮಾಡೋದಕ್ಕೆ ಬರಲ್ಲ. ತುಂಬಾ ಕೇರ್ಫುಲ್ ಆಗಿರಬೇಕು ಇದನ್ನ ಕುದಿಸ್ಕೊಳ್ಳುವಾಗ. ಈಗ ಒಂದು ಕಾಟನ್ ಬಟ್ಟೆ ಮೇಲೆ ಇದನ್ನ ಆರಕ್ ಬಿಟ್ಬಿಡೋಣ. ಎಲ್ಲ ನೀರಿಂದ ಎಲ್ಲ ಹಸಿ ಎಲ್ಲ ಏನು ಕಡಿಮೆ ಆಗ್ಬೇಕು. ನೀರಿನ ಒಂದ್ ಪಸ ಇರುತ್ತೆ ನೋಡಿ, ಅದೆಲ್ಲ ಕಡಿಮೆ ಆಗ್ಬೇಕು. ಪೂರ್ತಿ ಒಣಗಿದ್ಮೇಲೆ ಇದನ್ನ ಸ್ವಲ್ಪ ತುಪ್ಪ ಹಾಕಿ ಹುರ್ಕೊಳ್ಬೇಕಾಗತ್ತೆ. ಮೊದ್ಲು ಇದನ್ನ 1 ಗಂಟೆಗಳ ಕಾಲ ಇದನ್ನ ಆರಕ್ ಬಿಡ್ತಾ ಇದ್ದೀನಿ. ಈಗ ನೋಡಿ, ನಾನು ಬಿಳಿ ಬಟ್ಟೆ ಮೇಲೆ ಇದನ್ನ ಆರಕ್ ಬಿಟ್ಟಿದ್ದೆ. ಕುದಿಸಿಟ್ಕೊಂಡಿರೋ ಕಡಲೆಬೇಳೆ ಈಗ ಚೆನ್ನಾಗಿದೆ, ಆರಿದೆ. ಈಗ ಇದನ್ನ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಹುರ್ಕೊಳ್ಬೇಕಾಗತ್ತೆ. ಈಗ ಇದನ್ನ ಚೆನ್ನಾಗಿ ಹುರ್ಕೊಳ್ಳೋಣ. 1 ಗಂಟೆಗಳ ಕಾಲ ಇದನ್ನ ನಾನು ಆರೋದಕ್ಕೆ ಬಿಟ್ಟಿದ್ದೆ. ಈಗ ನಾನಿಲ್ಲಿ ಒಂದು ತವಾ ಇಟ್ಟಿದ್ದೀನಿ ಈ ಕಡಲೆಬೇಳೆ ಹುರಿಯೋದಕ್ಕೆ. ಈ ಕಡಲೆಬೇಳೆನ ಹಾಕ್ಬಿಟ್ಟು ಚೆನ್ನಾಗಿ ಸಣ್ಣ ಉರಿಯಲ್ಲೇ ಹುರ್ಕೊಳ್ಬೇಕಾಗತ್ತೆ. ಉರಿ ಮಾತ್ರ ತುಂಬಾ ಕಡಿಮೆ ಇರಲಿ. ಸ್ವಲ್ಪ ತುಪ್ಪ ಕೂಡ ಹಾಕೊಳ್ತೀನಿ ಇದಕ್ಕೆ. ನೋಡಿ, ಇಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ. ತುಂಬಾ ಕಪ್ಪಗಾಗೋ ತರ ಅಂದ್ರೆ ಸೀದೋಗೋ ತರ ಹುರ್ಕೊಳಕ್ ಹೋಗ್ಬಾರ್ದು ಕಡಲೆಬೇಳೆನ. ಅದು ಕಲರ್ ಹಿಂಗೆ ಇರಬೇಕು, ಅಲ್ಲಿ ಹಂಗೆ ಹುರ್ಕೊಳ್ಬೇಕಾಗತ್ತೆ. ಅಂದ್ರೆ ಇದನ್ನ ಬಿಡದೆ ಕೈಯಾಡ್ತಾ ಇದ್ರೆ ಇದು ಕಲರ್ ಚೇಂಜ್ ಆಗಲ್ಲ, ಹಂಗೆ ಇರುತ್ತೆ. ಆ ನಂತರ ಉರಿ ಕೂಡ ತುಂಬಾ ಕಡಿಮೆ ಇರಲಿ. ನಿಧಾನವಾಗಿ ಹುರಿದ್ರೆ ಚೆನ್ನಾಗಿ ಫ್ರೈ ಆಗುತ್ತೆ ಕಡಲೆಬೇಳೆ. ನೋಡಿ, ಸಣ್ಣ ಉರಿಲಿ ಈ ತರ ನಾನು ಹುರಿದಿದ್ದೀನಿ. ಈಗ ಇಷ್ಟು ಹುರಿದ್ರೆ ಸಾಕು. ಇದು ಸ್ವಲ್ಪ ಟೈಮ್ ತಗೊಳತ್ತೆ ಹುರಿಯೋದಕ್ಕೆ, ಯಾಕೆಂದ್ರೆ ನಾವು ಸಣ್ಣ ಉರಿಯಲ್ಲಿ ಇದನ್ನ ಕಡಲೆಬೇಳೆನ ನಾವು ಜಾಸ್ತಿ ಕುದಿಸಿರಲ್ಲ. ಈ ನಾವು ಹುರಿಯೋವಾಗನೇ ಚೆನ್ನಾಗಿ ಹುರಿದ್ರೆ ಒಂದು ಒಳ್ಳೆ ರುಚಿ ಕೊಡುತ್ತೆ. ಈಗ ಆ ನಂತರ ಕಲರ್ ಕೂಡ ಚೇಂಜ್ ಆಗಬಾರ್ದು, ಕಪ್ಪಗಾಗೋ ತರ ಹುರಿಯಕ್ ಹೋಗ್ಬಾರ್ದು. ಈ ಕಲರ್ ನಲ್ಲೇ ಹುರ್ಕೊಳ್ಬೇಕಾಗತ್ತೆ ನಿಧಾನವಾಗಿ. ಇವಾಗ ನಾನೆಲ್ಲ ಹುರಿದಾದ್ಮೇಲೆ ನೋಡಿ, ಈ ತರ ಕಲರ್ ಹಂಗೆ ಇದೆ ನೋಡಿ. ಇಷ್ಟು ಹಿಂಗ್ ಹುರಿದ್ರೆ ಸಾಕು. ಇವಾಗ ಇದನ್ನ ಸ್ವಲ್ಪ ಸ್ಟೋವ್ ಇದನ್ನ ಒಲೆನ ಆರಿಸ್ಬಿಟ್ಟು ಸ್ವಲ್ಪ ಆರೋದಕ್ಕೆ ಬಿಡ್ತಾ ಇದ್ದೀನಿ. ಆರಿದ್ಮೇಲೆ ಇದನ್ನ ಒರಳಿಗೆ ಹಾಕಿ ಕುಟ್ಕೊಳ್ಬಹುದು ಅಥವಾ ಮಿಕ್ಸಿ ಕೂಡ ಮಾಡ್ಕೊಳ್ಬಹುದು. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಅದನ್ನ ಮಾಡಬಹುದು. ಹುರಿದಿರೋ ಕಡಲೆಬೇಳೆ ಸ್ವಲ್ಪ ತಣ್ಣಗಾಗ್ಲಿ, ಅಲ್ಲಿವರೆಗೂ ನಾವು ಸಕ್ಕರೆ ಪುಡಿನ ರೆಡಿ ಮಾಡ್ಕೊಳ್ಳೋಣ. 1/4 ಕಪ್ನಷ್ಟು ಸಕ್ಕರೆ ತಗೊಂಡಿದ್ದೀನಿ. ಒಂದು ಅಳತೆ ಕಡಲೆಬೇಳೆಗೆ 1/4 ಕಪ್ನಷ್ಟು ಹೋಗ್ಬೇಕಾಗತ್ತೆ. ಆ ನಂತರ ಒಂದು 4 ಏಲಕ್ಕಿನ ಹಾಕೊಳ್ತಾ ಇದ್ದೀನಿ.
ಇದನ್ನ ಪುಡಿ ಮಾಡ್ಕೊಳ್ತೇನೆ ಚೆನ್ನಾಗಿ. ಈ ಸಕ್ಕರೆ ಪುಡಿ ಮಿಕ್ಸಿ ಮಾಡಿದ ನಂತರ ಈ ಕಡಲೆಬೇಳೆನ ಕೂಡ ಹುರಿದಿಟ್ಕೊಂಡಿರೋ ಕಡಲೆಬೇಳೆ ಸ್ವಲ್ಪ ತಣ್ಣಗಾದ್ಮೇಲೆ ಅದನ್ನು ಕೂಡ ಮಿಕ್ಸಿ ಮಾಡ್ಕೊಡ್ತೇನೆ. ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕು. ಈ ಪುಡಿ ಮಾಡಿದ ನಂತರ ನಾವು ಇದನ್ನ ಜರಡಿ ಮಾಡ್ಕೊಳ್ಬೇಕಾಗತ್ತೆ. ಇದನ್ನ ಚೆನ್ನಾಗಿ ಜರಡಿ ಹಿಡಿದ ನಂತರ ಏನು ರವೆ ರವೆ ತರ ಬಂದಿರುತ್ತೆ ನೋಡಿ, ಮತ್ತೆ ನಾವು ಜರಡಿ ಹಿಡಿಬೇಕಾಗತ್ತೆ. ಜರಡಿ ಹಿಡಿದ್ಬಿಟ್ಟು ಅದನ್ನ ಮಿಕ್ಸಿ ಮಾಡಿ ನಾವು ಜರಡಿ ಹಿಡಿದು ಹಾಕೊಳ್ಬೇಕಾಗತ್ತೆ. ಈಗ ನೋಡಿ ಇದು ರವೆ ರವೆ ತರ ಬಂದಿದೆ, ತುಂಬಾ ನುಚ್ಚು ನುಚ್ಚು ತರ. ಇಲ್ಲಿ ಮಾತ್ರ ಚೆನ್ನಾಗಿ ಬಂದಿದೆ ಇದು. ಇದು ಸ್ವಲ್ಪ ರವೆ ರವೆ ತರ ಇರೋದನ್ನ ನಾನು ಇನ್ನೊಮ್ಮೆ ಮಿಕ್ಸಿ ಮಾಡಿ ಜರಡಿ ಮಾಡಿ ಹಾಕ್ತೇನೆ. ಹಿಂಗ್ ಉಳಿದಿರೋ ಒಂದು ನುಚ್ಚಿರುತ್ತೆ ನೋಡಿ ಅದನ್ನ. ಈಗ ನಾನು ಎಲ್ಲಾ ಕಡಲೆ ಬೇಳೆನು ಜರಡಿ ಮಾಡಿಟ್ಕೊಂಡ ನಂತರ ಈ ಸಕ್ಕರೆ ಪುಡಿ ಏನ್ ನಾನು ಮಿಕ್ಸಿ ಮಾಡಿಟ್ಕೊಂಡಿರ್ತೀನಲ್ವಾ ಅದನ್ನ ಕೂಡ ಹಾಕೊಳ್ತಾ ಇದೀನಿ. ಅದನ್ನ ಹಾಕಿ ಮಿಕ್ಸಿ ಮಾಡಿ ಒಂದು 15 ನಿಮಿಷದವರೆಗೂ ಇದನ್ನ ಒಂದು 15 ರಿಂದ ಅರ್ಧ ಗಂಟೆವರೆಗೂ ಇದನ್ನ ಒಂದ್ ಪೇಪರ್ ಮೇಲಾಗ್ಲಿ ಅಥವಾ ಬಿಳಿ ಬಟ್ಟೆ ಮೇಲಾಗ್ಲಿ ಆರೋದಕ್ಕೆ ಬಿಡ್ಬೇಕು. ನಾನು ಇಲ್ಲಿ ಪೇಪರ್ನಲ್ಲೇ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದ್ ಸ್ವಲ್ಪ ಆರೋದಕ್ಕೆ ಬಿಡ್ತಾ ಇದೀನಿ. ಅಷ್ಟರಲ್ಲಿ ನಾವು ಒಣ ಕೊಬ್ಬರಿನ ತುರಿದಿಟ್ಕೊಳ್ಳೋಣ. ಇದು ಸ್ವಲ್ಪ ಆರ್ಲಿ ನೋಡಿ. ಈಗ ಒಂದ್ ಸ್ವಲ್ಪ ಆರಿದ್ಮೇಲೆ ಈಗ ಒಣ ಕೊಬ್ಬರಿ ತುರಿನ ಹಾಕೊಳ್ಳೋಣ. ಒಂದ್ ಕಾಲ್ ಕಪ್ನಷ್ಟು ಹಾಕಿದೀನಿ, ತುರಿದಿಟ್ಕೊಂಡಿದೆ ಒಂದ್ ಕಾಲ್ ಕಪ್ನಷ್ಟು. ಆ ನಂತರ ನಿಮ್ಗೆ ಇಷ್ಟವಾಗಿರೋ ಡ್ರೈ ಫ್ರೂಟ್ಸ್ನ ಹಾಕೊಳ್ಬಹುದು. ನಾನಿಲ್ಲಿ ಗೋಡಂಬಿ ದ್ರಾಕ್ಷಿನ ಹಾಕ್ತಾ ಇದೀನಿ. ಎಲ್ಲಾ ಪದಾರ್ಥಗಳನ್ನ ಹಾಕಿದ್ಮೇಲೆ ಇನ್ನೊಮ್ಮೆ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ತುಂಬಾ ರುಚಿಯಾಗಿರುತ್ತೆ. ಹಾಗೆ ಮೃದುವಾದಂತಹ ಒಂದು ಕಡಲೆಬೇಳೆ ಮಾದಲಿ ತುಂಬಾ ರುಚಿಯಾಗಿರುತ್ತೆ ನೋಡಿ. ಎಷ್ಟು ಸಾಫ್ಟ್ ಆಗಿ ಬಂದಿದೆ, ತುಂಬಾ ಕೈಲಿ ಮುಟ್ಟಿದ್ರೆ ಎಷ್ಟು ಸಾಫ್ಟ್ ಆಗಿದೆ. ಆದ್ರೆ ಹುರ್ಕೊಳ್ಳುವಾಗ ನಾವು ಹುಷಾರಾಗಿ ಹುರ್ಕೊಳ್ಬೇಕು. ಇದನ್ನ ಚೆನ್ನಾಗಿ ಅದು ಫ್ರೈ ಆಗ್ಬೇಕು ಕಡಲೆಬೇಳೆ, ಇಲ್ಲಾಂದ್ರೆ ಅದು ಬೇಗ ಹಾಳಾಗ್ಬಿಡತ್ತೆ. ಈ ಕಡಲೆಬೇಳೆ ಮಾದಲಿ ಚೆನ್ನಾಗಿ ಹುರಿಲಿಲ್ಲ ಅಂತಂದ್ರೆ ನೋಡಿದ್ರಲ್ಲ ವೀಕ್ಷಕರೇ, ಒಂದು ಹಳೆಯ ಕಾಲದ ರೆಸಿಪಿ, ತುಂಬಾ ಇಷ್ಟ ಆಗ್ಬೋದು ನಿಮ್ಗೆಲ್ಲ. ಇವತ್ತು ನಾನು ಮಾಡಿರೋ ಈ ರೆಸಿಪಿ ನಿಮ್ಗೆಲ್ಲ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.